ಸಂಘರ್ಷ ಸುದ್ದಿಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆ ಹಳೆಯ ತಾಲೂಕಿನ ಕಾವಲ್ವಾಡ್ ಈ ದೇವಸ್ಥಾನಕ್ಕೆ ನಮ್ಮ ಸುದ್ದಿವಾಹಿನಿಯ ವರದಿಗಾರರ ತಂಡ ಭೇಟಿ ನೀಡಿದಾಗ ಸೋಮೇಶ್ವರ ದೇವಸ್ಥಾನ ಕದಂಬರು ಹಾಗೂ ಪೋರ್ಚುಗೀಸರ ಕಾಲದಲ್ಲಿ ನಿರ್ಮಾಣಗೊಂಡ ದೇವಸ್ಥಾನ, ಸುತ್ತಮುತ್ತಲಿನ ಗ್ರಾಮಗಳಿಗೆ ವರ ಕೊಡುವ ಕಾಮಧೇನು ಹಾಗೂ ನಡೆದುಕೊಂಡ ಭಕ್ತರಿಗೆ ಮಹಾಶಕ್ತಿ ಸ್ಥಳವಾಗಿದೆ. ಈ ದೇವಸ್ಥಾನದ ಹಿನ್ನೆಲೆ ನೋಡಿದಾಗ ಕಾವಲ್ವಾಡ ಎಂಬ ಹೆಸರಿನ ಗ್ರಾಮಕ್ಕೆ ಇತಿಹಾಸ ಇದೆ. ಎರಡು ರಾಜ್ಯದ ರಾಜರುಗಳ ಆಳ್ವಿಕೆಯಲ್ಲಿ ಕಾವಲು ಪಡೆ ಇದೆ ಗ್ರಾಮದಲ್ಲಿ ಉಳಿದುಕೊಂಡು ಕಾವಲು ಕಾಯುವ ಸ್ಥಳವಾಗಿತ್ತು. ಈ ಗ್ರಾಮಕ್ಕೆ ಕಾವಲು ಪಡೆ ಹೋಗಿ ಕಾವಲ್ವಾಡ ಎಂಬ ಹೆಸರಿನಿಂದ ಸೋಮೇಶ್ವರ ದೇವಸ್ಥಾನ ಪ್ರಸಿದ್ಧವಾಗಿದೆ. ಸೋಮೇಶ್ವರನಿಗೆ ತಮ್ಮ ಇಷ್ಟಾರ್ಥಗಳನ್ನು ಮನದಲ್ಲಿ ನೆನೆದುಕೊಂಡು ನಡೆದುಕೊಂಡಿದ್ದಾರೆ. ಇಷ್ಟಾರ್ಥ ನೆರವೇರಿದಾಗ ಪ್ರತಿ ಅಮಾವಾಸ್ಯೆಯಂದು ಅನ್ನಪ್ರಸಾದ ಮಾಡುವ ಮೂಲಕ ತಮ್ಮ ಭಕ್ತಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಈ ದೇವಸ್ಥಾನಕ್ಕೆ ಒಮ್ಮೆಯಾದರೂ ಭೇಟಿ ಕೊಟ್ಟು ದರ್ಶನ ಮಾಡಿದಾಗ ಜೀವನ ಪಾವನ ಹಾಗೂ ಸಮೃದ್ಧ ಜೀವನ, ಅದರಲ್ಲಿ ಎರಡು ಮಾತಿಲ್ಲ. ಇದೇ ದೇವಸ್ಥಾನದ ಪುಣ್ಯಸ್ಥಳವಾದ ಗ್ರಾಮ ಸಮೃದ್ಧವಾಗಿ ಬೆಳೆದು ನಿಂತಿದೆ. ಈ ಸಂದರ್ಭದಲ್ಲಿ ಶ್ರೀ ಸೋಮೇಶ್ವರ ಮತ್ತು ಮಾರುತಿ ದೇವಸ್ಥಾನ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ನಾಗೇಂದ್ರ ನಿಂಗಪ್ಪ ಕುರ್ಬರ್, ಕಾರ್ಯದರ್ಶಿಗಳಾದ ಸೋಮ್ನಿಂಗ್ ವೆಂಕಟೇಶ್ ಹುಂದ್ರಿ ಹಾಗೂ ಈಶ್ವರ್ ಕಮ್ಮಾರ್, ಗೋಪಾಲ್ ಕುರ್ಬರ್, ಸದಾನಂದ್ ನಾರ್ವೇಕರ್ ಮತ್ತು ಗುರ್ಸಿದ್ಧ ಹಾನ್ಗಲ್, ಚಂದ್ರಕಾಂತ್ ನಾರ್ವೇಕರ್ ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನಮ್ಮ ವಾಹಿನಿಯೊಂದಿಗೆ ಗ್ರಾಮದ ಮುಖಂಡರಾದ ಹಾಗೂ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ನಾಗೇಂದ್ರ ಕುರ್ಬರ್ ಹಾಗೂ ಊರಿನ ಪ್ರಮುಖರು ಏನು ಮಾತನಾಡಿದ್ದಾರೆ ನೋಡೋಣ. ನೋಡೋದಾದ್ರೆ ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ ತಾಲೂಕಿನ ಕಾವಲ್ವಾಡ ಗ್ರಾಮ ಈ ತಾಲೂಕು ಕೇಂದ್ರದ ಒಂದು ಸರಿಸುಮಾರು 20 ಕಿಲೋಮೀಟರ್ ಅಂತರದಲ್ಲಿ ಇದೆ. ಈ ಒಂದು ದೇವಸ್ಥಾನಕ್ಕೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಇಲ್ಲಿ ಈ ಒಂದು ಸೋಮೇಶ್ವರನಿಗೆ ಭಕ್ತಿಯಿಂದ ಮನದಲ್ಲಿ ನೆನೆದು ಅವರ ಇಷ್ಟಾರ್ಥಗಳನ್ನು ಬೇಡಿಕೊಂಡಾಗ, ಆ ಇಷ್ಟಾರ್ಥ ಪೂರೈಸಿದಾಗ ಪ್ರತಿ ಒಂದು ಅಮಾವಾಸ್ಯೆಯಂದು ಅನ್ನ ಸಂತರ್ಪಣೆ ಕಾರ್ಯಕ್ರಮ ಅಂದಿನಿಂದ ಇವತ್ತಿಗೂ ಕೂಡ ನಡೀತಾ ಇದೆ. ಇಲ್ಲಿ ಬಂದವರು ಯಾವತ್ತಲೂ ಪಾವನರಾಗ್ತಾರೆ ಅನ್ನೋ ಒಂದು ಇತಿಹಾಸವುಳ್ಳ ದೇವಸ್ಥಾನ. ಆದರೆ ಇವರ ಒಂದು ಅನುಭವದ ಮಾತು ಕೇಳಿದಾಗ, ಪುರಾಣ ಪ್ರಸಿದ್ಧ ಇತಿಹಾಸ ದೇವಸ್ಥಾನ, ಜೊತೆಗೆ 12ನೇ ಶತಮಾನಕ್ಕಿಂತ ಪೂರ್ವದ ದೇವಸ್ಥಾನ ಅನ್ನೋ ಒಂದು ಹಿನ್ನೆಲೆ ಇದೆ. ಸುಮಾರು 800-900 ಶತಮಾನದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಒಂದು ಈ ದೇವಸ್ಥಾನ ಉಳಿವಿಯ ಚನ್ನಬಸವಣ್ಣವರ ಈ ಭಾಗದಲ್ಲಿ ಬಂದು ಉಳಿಯೋಕ್ಕಿಂತ ಪೂರ್ವದಲ್ಲಿ ಕೂಡ ಈ ದೇವಸ್ಥಾನ ಇದೆ. ಆದರೆ ಅಲ್ಲಿ ಕೂಡ ಐತಿಹಾಸಿಕ ಒಂದು ಸ್ಥಳಗಳಿರುವುದರಿಂದ ಮೂಲ ಉಳಿವೆ ಕ್ಷೇತ್ರ ಬಸವಣ್ಣವರಿಂದ ಅಲ್ಲಿ ಉಳಿವೆ ಕ್ಷೇತ್ರ ಆಗಿದೆ. ಆದರೂ ಕೂಡ ಇದು ಕೂಡ ಅದೇ ಮಟ್ಟದಲ್ಲಿ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಬಸವೇಶ್ವರ ಮುನ್ ಇರ್ತಕ್ಕಂಥ ಒಂದು ಈಶ್ವರ ಲಿಂಗು ನಂದೀಶ್ವರ ಅದೇ ಒಂದು ನಿಟ್ಟಿನಲ್ಲಿ ಇವತ್ತು ಉಳಿವೆಯಲ್ಲಿರ್ತಕ್ಕಂಥ ದೇವಸ್ಥಾನ ಇಲ್ಲೇ ಇದೆ ಅನ್ನೋ ಒಂದು ರೀತಿಯಲ್ಲಿ ಕಾಣ್ತಾ ಇದೆ. ಆದಷ್ಟು ಕೂಡ ಈ ಒಂದು ಗ್ರಾಮಸ್ಥರು ಭಕ್ತಿಪೂರ್ವಕವಾಗಿ ಭಕ್ತಿ ಪ್ರಣಾಮದಿಂದ ಏನು ಒಂದು ತಮ್ಮ ಸೇವೆಯನ್ನು ಇವತ್ತು ಈ ದೇವಸ್ಥಾನಕ್ಕೆ ಅರ್ಪಿಸ್ತಾ ಇದ್ದಾರೆ. ಇದೇ ನಿಟ್ಟಿನಲ್ಲಿ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಭಕ್ತರು ಸೋಮೇಶ್ವರನ ಈ ಒಂದು ದೇವಸ್ಥಾನದ ನಿರ್ಮಾಣ ಹಂತಕ್ಕೆ ಅವರು ಕೂಡ ಭಕ್ತಿ ಸೇವೆಯನ್ನು ಮಾಡಲಿ ಅನ್ನೋ ಒಂದು ಆಶೆಯಿಂದ ಇವತ್ತು ಗ್ರಾಮಸ್ಥರು ಇವತ್ತು ಈ ಒಂದು ದೇವಸ್ಥಾನ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದಾರೆ. ಏನು ಈ ಸೋಮೇಶ್ವರ ಭಗವಂತ ಅವರ ಇಷ್ಟಾರ್ಥಗಳನ್ನು ಈಡೇರಿಸಿದ್ದಾನೆ. ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಾಗಿ ದೇವಸ್ಥಾನಕ್ಕೆ ಅವರ ಸೇವೆ ಬೇಕು ಅನ್ನುವುದು ಈ ಗ್ರಾಮಸ್ಥರ ಒಂದು ಕಮಿಟಿಯ ಎಲ್ಲ ಭಕ್ತರ ಒಂದು ಸದಸ್ಯರ ಒಂದು ಆಶೆ ಇದೆ. ಹೆಚ್ಚೆಚ್ಚು ಈ ಒಂದು ದೇವಸ್ಥಾನಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಕ್ತ ಸಾಗರ ಹರಿದು ಬರಲಿ, ಈ ದೇವಸ್ಥಾನಕ್ಕೆ ಅವರ ಸೇವೆ ಲಭ್ಯ ಆಗಲಿ ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆಗೆ ಈ ಇತಿಹಾಸ ಪುರಾಣ ಪ್ರಸಿದ್ಧ ದೇವಸ್ಥಾನದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜೊತೆಗೆ ಇತಿಹಾಸವನ್ನು ನಾವು ಕೂಡ ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಈ ಒಂದು ಇತಿಹಾಸದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬಿತ್ತರ ಆಗಲಿ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಜೊತೆಗೆ ಕೃಷ್ಣಪ್ಪ. ಈ ಒಂದು ಗ್ರಾಮದ ಪುರಾಣ ಪ್ರಸಿದ್ಧ ಇತಿಹಾಸವುಳ್ಳ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನದ ಹಿನ್ನೆಲೆ ಇಲ್ಲಿರ್ತಕ್ಕಂಥ ಯಜಮಾನರ ಏನು ಅವರ ಅನುಭವ, ಅವರಿಗೆ ಗೊತ್ತಿರತಕ್ಕಂಥ ಮಾಹಿತಿ ಪ್ರಕಾರ, ಸರ್ ಇದು ಎಷ್ಟು ವರ್ಷದ ಹಿಂದಿನ ಒಂದು ದೇವಸ್ಥಾನ ಅಂತ ನೀವು ಹೇಳಲಿಕ್ಕೆ ಮಾಹಿತಿ ಇದೆ? ಇಲ್ಲಿ ಒಬ್ರು ಹಿಂದೆ ಒಬ್ರು ಬಂದಿದ್ರು, ಅದೇನೋ ಹಳೆ ಶಿಲೆಗಳನ್ನು ಓದ್ತಾರಲ್ಲ ಅವ್ರು ಬಂದಿದ್ರು, ಒಂದು 5-6 ವರ್ಷ ಹಿಂದೆ ಬಂದಿದ್ರು. ಅವರಿಗೆ ಕೆಳಮಟ ಅಂದರೆ ಅವರು ಇದು ಕದಂಬರ ಕಾಲದಾಗಿದ್ದು ಅಂತ ಹೇಳಿದರು. ಆಮೇಲೆ ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದ್ರಿ ಅಂತ ನಾವು ಕೇಳಿದ್ವಿ. ಸುಮಾರು ಒಂದು
ಒಂಬೈನೂರಿಂದ ಸಾವಿರ ವರ್ಷದ ಗುಡಿ ಇರಬೇಕಪ್ಪ ಇದು ಅಂತ ಹೇಳಿದ್ರು. ಈಗ ನಿಮ್ಮ ಒಂದು ದೇವಸ್ಥಾನ ಕಟ್ಟಡ ಕೆಲಸ ನಡೀತಾ ಇದೆ, ಆದರೆ ಈ ಒಂದು ದೇವಸ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಏನು ಕಟ್ಟಡಕ್ಕೆ ಸಂಬಂಧಪಟ್ಟ ಕಲ್ಲು ಇರ್ಬೋದು, ಅದಕ್ಕೆ ಸಂಬಂಧಪಟ್ಟ ಮಟೀರಿಯಲ್ ಇರ್ಬೋದು, ಯಾವ ರೀತಿ ಎಲ್ಲಿಂದ ತಂದಿದೆ, ಇದಕ್ಕೆ ಏನಾರ ಇತಿಹಾಸ ಇದೆಯೋ, ಇದೇ ರೀತಿ ಮಾಡ್ಬೇಕಂತೇಳಿ ಬೇರೆ ಕಡೆ ಎಲ್ಲಾರ ಒಂದು ಮಾದರಿ ನೋಡಿದರು, ಕಟ್ಟಡ ಮಾಡ್ತಕ್ಕಂಥವ್ರು ಯಾರು? ಈಗ ಹೇಳ್ಬೇಕಂದ್ರೆ ರೀ, ಇದೊಂದು ಕಲ್ಲಿನ ಗುಡಿನ ಕಟ್ಟಬೇಕಾ? ಮೊದಲಿಂದ ನಮ್ಮ ಗರ್ಭಗುಡಿ ಕಲ್ಲಿಂದ ಐತಿ, ಇದು ಕಲ್ಲಿನ ಗುಡಿನ ಕಟ್ಟನು. ಅದರ ಊರೊಳಗೆ ಕೆಲವೊಂದಷ್ಟು ಮೇನ್ ಹಿರಿಯರೇನಿದ್ರಲ್ಲ, ವಯಸ್ಸಾಗಿದ್ದ ಹಿರಿಯರಿಗೆ ವಿಚಾರ ಮಾಡೋ ಮಟ್ಟ ಅವ್ರೇನು ಹೇಳಿದ್ರೆ, ಇಲ್ಲ ನಮ್ದು ಕಲ್ಲಿನ ಗುಡಿ ಐತಿ, ಆ ಕಲ್ಲಿನ ಗುಡಿನ ಕಟ್ಟಬೇಕು ನಾವು, ಹಂಗಾದ್ರೆ ಗುಡಿ ಕಟ್ಟ್ರಿ, ಇಲ್ಲಾಂದ್ರೆ ಗುಡಿ ಕಟ್ಟಕ್ಕೆ ಹೋಗ್ಬೇಡ್ರಿ, ಕಲ್ಲಿನ ಗುಡಿನ ಕಟ್ಟಬೇಕು ಅನ್ನೋ ಮಟ್ಟ ಅಂತಂದ್ರೆ, ನಾವೆಲ್ಲರೂ ವಿಚಾರ ಮಾಡಿಕೊಂಡ ಈ ದೈವ ಕಮಿಟಿ, ಒಂದು ಕಮಿಟಿ ಐತ್ರಿ ಈ ದೇವಸ್ಥಾನಕ್ಕೆ, ಆ ಕಮಿಟಿ ಒಳಗೆ 18 ಮಂದಿ ಹಿರಿಯರದೇವಿ, ಆ 18 ಮಂದಿ ಹಿರಿಯರನ್ನು ಒಂದು ವಿಚಾರ ಮಾಡಿಕೊಂಡು ಆಲ್ಮೋಸ್ಟ್ ಆಲ್ ಕರ್ನಾಟಕದಾಗ ಎಲ್ಲೆಲ್ಲಿ ಹೊಸದಾಗಿ ಈ ಮಂದಿರಗಳು ನಿರ್ಮಾಣ ಆಗ್ಯಾವಲ್ಲ ಅಲ್ಲೆಲ್ಲ ನೋಡ್ಕೊಂಡು ಬಂದೀವಿ ನಾವು. ಮುರುಡೇಶ್ವರ ಇರ್ಬೋದು, ಆಮೇಲೆ ನಮ್ಮ ಇದು ಯಾವುದು ಬನವಾಸಿ, ಆಮೇಲೆ ದಾವಣಗೆರೆಯಲ್ಲಿ, ಆಮೇಲೆ ಇದ್ರ ಕಲಾದಗಿ, ಈ ಕೆಲವೊಂದಷ್ಟು ಭಾಗದಲ್ಲಿ ಏನೇನು ಕಟ್ಟಿದಾರಲ್ಲ, ಯಾವ ರೀತಿ ಕಲ್ಲಿನ ಗುಡಿ ಕಟ್ಟ್ಯಾರಲ್ಲ ಅವೆಲ್ಲ ಹೋಗಿ ನೋಡ್ಕೊಂಡು ಬಂದ್ವಿ. ಕಲಾದಗಿಗೆ ಹೋಗಿದ್ವಿ, ಅಲ್ಲಿ ಕಲ್ಲು ಬಾದಾಮಿ ಕಲ್ಲು ಮತ್ತು ಮೃದು ಬರೋದ್ರಿಂದ ಆ ಕಲ್ಲು ನಮಗೆ ಇಷ್ಟ ಆಗಲಿಲ್ಲ. ಆಮೇಲೆ ಚಿಕ್ಕಬಳ್ಳಾಪುರದಿಂದ ಕಲ್ಲು ತರಿಸಿ ದಾವಣಗೆರೆಯಲ್ಲಿ ಒಂದು ಗುಡಿ ಕಟ್ಟಿದ್ದಾರೆ, ಅದು ಕಲ್ಲು ನಮಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಂತರ ನಾವು ಈ ಅರ್ಕಳ ಕಲ್ಲು ನೋಡಿದವಾಗ ಈ ಕಲ್ಲು ನಮಗೆ ಇಷ್ಟ ಆಯಿತು. ಅವಾಗ ನಾವೆಲ್ಲ ಮೀಟಿಂಗ್ ಮಾಡಿಕೊಂಡ ಇದಕ್ಕೆ ಅರ್ಕಳ ಕಲ್ಲು ನಮ್ಗೆ ಒಳ್ಳೇದೈತಿ, ಈ ಕಲ್ಲು ತಂದು ನಾವು ಮಾಡೋಣ ಅನ್ನೋವಂಥ ಒಂದು ವಿಚಾರ ಮಾಡಿ ಎಲ್ಲರೂ ಕೂಡಿ ಕಾರ್ಕಳದಿಂದ ಈ ಕಲ್ಲನ್ನು ತರಿಸಿ ನಾವು ನಮ್ಮ ಜೊತೆಗೆ ಇವತ್ತು ಈ ಊರಲ್ಲಿ ಹಿರಿಯರಿದ್ದಾರೆ, ಏನು ಅವರ ಒಂದು ಮಾಹಿತಿ ಪ್ರಕಾರ ಏನು ಹೇಳ್ತಾರೆ ಕಾರಣ ಅಜ್ಜರ ಹೇಳ್ರಿ, ಈ ಒಂದು ದೇವಸ್ಥಾನದ ಹಿನ್ನೆಲೆ ಏನು ನಿಮಗೆ ಗೊತ್ತಿರತಕ್ಕಂಥ ಮಾಹಿತಿ? ನಮಗೆ ಗೊತ್ತಿದ್ದೆಲ್ಲನೂ ಹೇಳಿಬಿಟ್ರಿ ಅವರು. ಹಾಂ, ನಮಗೆ ಮಾಹಿತಿ ಇದ್ದಷ್ಟೇ, ಹಿಂದಿನ ಹಿರಿಯರು ಹೇಳಿದ್ದಷ್ಟೇ, ಅವರು ಪೂರ್ಣ ಇತಿಹಾಸನ ಹೇಳಿಬಿಟ್ರು. ಅಲ್ಲ, ನಿಮಗೆ ಗೊತ್ತಿದ್ದಂಗೆ ಈ ದೇವಸ್ಥಾನದಲ್ಲಿ ಭಕ್ತರು ಏನು ದೇವಸ್ಥಾನಕ್ಕೆ ನಡ್ಕೊಳ್ತಾರ, ಏನಾದರೆ ನೀವು ಕಂಡಿರ್ತಕ್ಕಂಥ ಒಂದು ದೃಶ್ಯ ಪವಾಡ ಇರ್ಬೋದು, ಒಂದು ಶಕ್ತಿ ಇರ್ಬೋದು, ಏನು ಕಂಡಿದ್ದೀರಿ ನಿಮ್ಮ ಒಂದು ಒಂದು ಅನುಭವದಲ್ಲಿ? ಅನುಭವದಲ್ಲಿ ಬೇಕಾದಂಥ ವ್ಯಕ್ತಿಗಳು ಬಂದರೂ ಇಲ್ಲಿ ಸೋತು ಕೈ ಕಟ್ಟಿಕೊಂಡು ನಿಂತಾರ್ರಿ, ಭಾಳ ಭಾಳ ಕಳ್ಳರನ್ನು ಹಿಡಿದು ಕಟ್ಟಿ ಹಾಕೇವಿ, ಅಷ್ಟು ಶಕ್ತಿ ಕೊಟ್ಟಕರೆ ನಮ್ಮನ್ನು ಇಲ್ಲಿವರೆಗೆ ಕಾಪಾಡ್ಯಾರ ಅವರು. ಈ ಸೋಮೇಶ್ವರಿಗೆ ನೆನೆಸಿದ್ರೆ ಒಂದು ಕೂದಲು ಎಳೆಯಷ್ಟು ಧಕ್ಕೆ ಆಗುವುದಿಲ್ಲ.